ಎಲ್ರಿಗೂ ಆತ್ಮೀಯವಾದ ನಮಸ್ಕಾರ. ನಾನು ಈ ಕಲಾರಂಗದಲ್ಲಿ ಸಾಗಿ ಬಂದ ದಾರಿ, ನನ್ನ ಜರ್ನಿ ಹೇಗಿತ್ತು ಅನ್ನೋದ್ರ ಬಗ್ಗೆ ಮಾಹಿತಿಯನ್ನು ತಮ್ಮಗಳಿಗೆ ನೀಡ್ತಾ ಇದ್ದೀನಿ. ಅಂದರೆ ತಮಗೆ ನೀಡೋದಕ್ಕಿಂತ ಹೆಚ್ಚಾಗಿ ತಮ್ಮಗಳ ಜೊತೆ ಹಂಚಿಕೊಳ್ತಾ ಇದ್ದೀನಿ ಅನ್ನೋ ಪದ ಉಪಯೋಗಿಸಿದ್ರೆ ಸೂಕ್ತವಾಗಿರುತ್ತೆ ಅನಿಸುತ್ತೆ. ನಾನು ಯೂಟ್ಯೂಬಲ್ಲಿ ಈ ಒಂದು ಕಾರ್ಯಕ್ರಮ ವೀರೇಶ್ ಅವರಿಗೆ ನಾನು ಮಾತು ಕೊಟ್ಟಿದ್ದೆ. ಖಂಡಿತ ನನಗೆ ತುಂಬ ಜನ ಬೇರೆ ಯೂಟ್ಯೂಬ್ ಚಾನಲಲ್ಲಿ ಕೇಳ್ತಾ ಇದ್ರು. ವೀರೇಶ್ ಅವರು ನನ್ನನ್ನು ಪ್ರಪ್ರಥಮವಾಗಿ ಅಪ್ರೋಚ್ ಮಾಡಿದ್ದು. ಆನಂತರ ಸುಮಾರು ಜನ ಬೇರೆಯವರು ಕೇಳ್ತಿದ್ರು, ನೀವು ಬರಬೇಕು ನಮ್ಮ ಚಾನಲ್ ಮಾಡಬೇಕು ಅಂತ. ನಾನು ಮನಸ್ಸಲ್ಲಿ ಒಂದು ತೀರ್ಮಾನ ತೊಗೊಂಡ್ಬಿಟ್ಟಿದ್ದೆ, ಅಕಸ್ಮಾತ್ ಯೂಟ್ಯೂಬ್ ಚಾನಲಲ್ಲಿ ಈ ರೀತಿಯ ಒಂದೇನಾದರೂ ಒಂದು ಕಾರ್ಯಕ್ರಮ ಆದರೆ ಅದು ವೀರೇಶ್ ಅವ್ರ ಮುಖಾಂತರ ಅವ್ರ ಯೂಟ್ಯೂಬ್ ಚಾನಲಲ್ಲೇ ಆಗಬೇಕು ಅಂತ. ನಾನು ವೀರೇಶ್ ಅವರಿಗೆ ತುಂಬ ನಾನು ತಡ ಮಾಡಿದ್ದೆ, ಬಟ್ ಒಂದು ಮಾತು ಹೇಳ್ತಿದ್ದೆ ಅವ್ರು ಫೋನ್ ಮಾಡಿದಾಗೆಲ್ಲ, ಸರ್ ನಾನೇನಾದರೂ ಮಾಡಿದ್ರೆ ಖಂಡಿತವಾಗ್ಲೂ ನಿಮ್ಮ ಚಾನಲ್ಗೆ ಬೇರೆ ಕಡೆ ಎಲ್ಲೂ ಮಾಡಲ್ಲ ಅಂತ. ಸ್ವಲ್ಪ ತಡ ಆದರೂ ಪರವಾಗಿಲ್ಲ, ಈಗ ಅದಕ್ಕೆ ಕಾಲ ಕೂಡ ಬಂದಿದ್ದು. ನಿಜಕ್ಕೂ ನಾನು ನನ್ನ ಮಾತನ್ನು ಉಳಿಸ್ಕೊಂಡಿದ್ದೀನಿ, ಜೊತೆಗೆ ತುಂಬ ಪ್ರಸಿದ್ಧಿ ಪಡೆದಿರುವಂಥ ಚಾನಲ್ಲು, ನನಗೆ ತುಂಬ ಆತ್ಮೀಯ ಸ್ನೇಹಿತರು ವೀರೇಶು, ಚಿತ್ರೋದ್ಯಮದಲ್ಲಿ ಸಾಕಷ್ಟು ವಿಚಾರಗಳನ್ನು ತಿಳ್ಕೊಂಡಿರೋರು, ಸೇವೆ ಮಾಡಿರೋರು. ಸೊ ತುಂಬ ಸಂತೋಷ ಆಗ್ತಿದೆ. ಈ ಚಾನಲ್ ಮುಖಾಂತರ ನಿಮ್ಮಗಳನ್ನು ಸಂಪರ್ಕ ಮಾಡಿ ನಿಮ್ಮ ಜೊತೆ ನನ್ನ ಒಂದು ಜರ್ನಿನ ಹಂಚ್ಕೋತಾ ಇದ್ದೀನಿ. ಸಿನಿಮಾ ನಾಯಕನಾಗಬೇಕು ಅಂತ ನನ್ನ ಕಾಲೇಜ್ ಡೇಸಲ್ಲೇ ಬೈಕೇ ಇಟ್ಕೊಂಡಿದ್ದವನು ನಾನು. ಏನಾಯಿತು ಅಲ್ಲಿಂದ ಮುಂದೆ ಹಂತಂತವಾಗಿ ಯಾವ ರೀತಿಯ ಮಾರ್ಪಾಡುಗಳಾಯಿತು, ನಮ್ಮ ತಂದೆಯವ್ರನ್ನ ನಾನು ಕಳ್ಕೊಂಡಿದ್ದು, ಆಮೇಲೆ ಅವ್ರ ಕೆಲಸ ನಂಗೆ ಸಿಕ್ಕಿದ್ದು, ಆಮೇಲೆ ನಾನು ಅಲ್ಲಿಂದ ಬ್ಯಾಂಕ್ ಕೆನರಾ ಬ್ಯಾಂಕ್ಗೆ ಸೇರಿಕೊಂಡಿದ್ದು, ನನ್ನ ದೂರದರ್ಶನದ ಒಡನಾಟ, ನನ್ನ ಆಕಾಶವಾಣಿಯ ಒಡನಾಟ, ಎಲ್ಲದರ ಬಗ್ಗೆ ಮಾಹಿತಿಯನ್ನು ಹಂಚ್ಕೊಂಡಿದ್ದೀನಿ. ಏನಾಯಿತು, 2001 ನನಗಿನ್ನೂ 18 ಸರ್ವಿಸ್ ಇತ್ತು. ನಾನು ತುಂಬ ಬ್ಯುಸಿ ಆಗಿದ್ದೆ, ಒಂದು 4-5 ಸೀರಿಯಲಲ್ಲಿ ಆ್ಯಕ್ಟ್ ಮಾಡ್ತಿದ್ದೆ. ಸಿನಿಮಾದಲ್ಲಿ ಒಳ್ಳೊಳ್ಳೆಯ ಪಾತ್ರಗಳಿಗೆ ನನಗೆ ಅವಕಾಶ ಬಂದರೂ ಸಹ ರಜಾ ಕಾರಣದಿಂದಾಗಿ ರಜಾ ಸಿಗಲ್ಲ ಅಂತ ನಾನು ಆ ಪಾತ್ರಗಳನ್ನು ಬೇಡ ಅಂಥೇಳಿ ಸಣ್ಣ ಪುಟ್ಟ ಪಾತ್ರಗಳಲ್ಲಿ ಮಾಡುವಂತಹ ಅನಿವಾರ್ಯ ಪರಿಸ್ಥಿತಿ. ಇದರ ಜೊತೆಗೆ ಸುಮಾರು ಸರ್ಕಾರದ ಸಾಕ್ಷ್ಯಚಿತ್ರಗಳು, ಎಲ್ಲ ಇಲಾಖೆಯ ಸಾಕ್ಷ್ಯಚಿತ್ರಗಳಿಗೆ ನಿರೂಪಣಾ ಧ್ವನಿ, ತುಂಬ ಪ್ರತಿಷ್ಠಿತ ಹಂಪಿ ಉತ್ಸವ, ಬೇರೆ ಕರಾವಳಿ ಉತ್ಸವ, ಹೀಗೆ ಹಲವಾರು ಸರ್ಕಾರದ ಉತ್ಸವಗಳೇನಿದೆ ಅದಕ್ಕೆ ನಾನು ನಿರೂಪಕನಾಗಿ ಹೋಗ್ತಾ ಇದ್ದಿದ್ದು. ದೂರದರ್ಶನದ ವಾರ್ತಾವಾಚನ, ಅಲ್ಲಿ ಆ್ಯಂಕರಿಂಗು, ಅಲ್ಲಿ ವೀಕ್ಷಕ ವಿವರಣೆ, ಈ ಕೆಲಸ, ಇಷ್ಟೆಲ್ಲ ಕೆಲಸಗಳನ್ನ ಇಟ್ಕೊಂಡು ಬ್ಯಾಂಕ್ ಹೇಗೆ ನಿಭಾಯಿಸೋದು, ಕಂಠದಾನ, ಬ್ಯುಸಿ ಡಬ್ಬಿಂಗ್ ಆರ್ಟಿಸ್ಟ್ ಬೇರೆ ಆವಾಗ. ಸೊ ಏನು ಮಾಡೋದು, ಇನ್ನು ತುಂಬ ಸರ್ವಿಸ್ ಇದೆ, 18, ಮಕ್ಕಳು ತುಂಬ ಚಿಕ್ಕ ಚಿಕ್ಕವರು. ನನ್ನ ದೊಡ್ಡ ಮಗಳು 4 ಕ್ಲಾಸಲ್ಲಿ ಏನೋ ಓದ್ತಿದ್ಲು, ನನ್ನ 2 ಮಗಳು 2 ಕ್ಲಾಸು, 1 ಕ್ಲಾಸು ಆ ಥರ ಮಾತ್ರ ಏನೋ ಇದ್ಲು. ಈಗ ನಾನು ಬ್ಯಾಂಕ್ ಬಿಡೋದಕ್ಕೂ ಸಾಧ್ಯ ಇಲ್ಲ, ಏನು ಮಾಡೋದು, ಹೇ ಎರಡು ನಿಭಾಯಿಸೋದು ಕಷ್ಟ ಆಗ್ತಿದೆಯಲ್ಲ ಅಂತ ನಾನು ಒಂಥರ ಪರಿಪಾಟಲಲ್ಲಿ ಸಿಕ್ಕಾಕೊಂಡಿದ್ದಾಗ ಒಂಥರ ಅದು ಬ್ಲೆಸ್ಸಿಂಗ್ ಇನ್ ಡಿಸ್ಗೈಸ್ ಅಂತ. ಆ ಸಂದರ್ಭದಲ್ಲಿ ಗೌರ್ಮೆಂಟ್ ಆಫ್ ಇಂಡಿಯಾ ಒಂದು ಬ್ಯಾಂಕ್ ಅಲ್ಲಿ ಎಲ್ಲ ನ್ಯಾಷನಲೈಸ್ಡ್ ಬ್ಯಾಂಕ್ಗೆ ಸಂಬಂಧಪಟ್ಟ ಹಾಗೆ ಒಂದು ವಾಲಂಟರಿ ರಿಟೈರ್ಮೆಂಟ್ ಸ್ಕೀಮ್ ಅಂತ, ಒಂದು ಗೋಲ್ಡನ್ ಹ್ಯಾಂಡ್ ಶೇಕ್ ಸ್ಕೀಮ್ ಅಂತ ಒಂದು ಸ್ಕೀಮನ್ನು ಒಂದೇ ಒಂದು ಸಲ ಇಲ್ಲಿ ತನಕ ಅದು ಬ್ಯಾಂಕ್ಗಳಲ್ಲಿ ಬಂದಿರೋದು, ಆ ಗೋಲ್ಡನ್ ಹ್ಯಾಂಡ್ ಶೇಕ್ ಸ್ಕೀಮ್ ಅಂತ ಅದನ್ನು ಇಂಟ್ರೊಡ್ಯೂಸ್ ಮಾಡಿ, ಅದರಲ್ಲಿ 15 ಮೇಲ್ಪಟ್ಟು ಯಾರು ಸರ್ವಿಸ್ ಮಾಡಿದ್ದಾರೆ ಅವರು ಬೇಕಾದರೆ ಸ್ವಯಂ ನಿವೃತ್ತಿ ತಗೋಬಹುದು, ಅದಕ್ಕೊಂದಿಷ್ಟು ಕಾಂಪನ್ಸೇಷನ್ ನಾವು ಕೊಡ್ತೀವಿ ಅನ್ನೋ ಥರ ಒಂದು ಸ್ಕೀಮ್ ಬಂತು. ಆ ಸ್ಕೀಮಲ್ಲಿ ಅದು ಇಟ್ ಈಸ್ ಕಾಲ್ಡ್ ಆಸ್ ಗೋಲ್ಡನ್ ಹ್ಯಾಂಡ್ ಶೇಕ್ ಸ್ಕೀಮ್, ಬಟ್ ನನ್ನ ಪಾಲಿಗೆ ಅದು ಗೋಲ್ಡನ್ ಹ್ಯಾಂಡ್ ಶೇಕ್ ಏನು ಆಗಿರಲಿಲ್ಲ, ಯಾಕೆಂದರೆ ನನಗಿನ್ನೂ 18 ಸರ್ವಿಸ್ ಇತ್ತು. ಆದ್ರೂ ನಾನು ಅವತ್ತು ಬಿಡ್ತೀನಿ ಅಂತ ತೀರ್ಮಾನ ಮಾಡಿದಾಗ ನನಗೆ ತೀರಾ ಲಾಸ್ ಏನಾಗಲ್ಲ, ನನಗೇನು ಗ್ರ್ಯಾಚುಟಿ ಪಿ ಎಫ್ ಬರುತ್ತೆ, ಅದ್ರ ಜೊತೆಗೆ ಇನ್ನೂ ಒಂದಷ್ಟು ದುಡ್ಡು ಅವರು ಕಾಂಪನ್ಸೇಷನ್ ಆಗಿ ನನ್ನ ಮಿಕ್ಕ ಸರ್ವಿಸ್ಗೆ, ಪ್ರತಿ ವರ್ಷದ ಸರ್ವಿಸ್ಗೆ 2 ತಿಂಗಳ ಸಂಬಳದ ಥರ 18 ಸರ್ವಿಸ್ ಮಿಕ್ಕಿತ್ತು, 36 ತಿಂಗಳ ಸಂಬಳ ಇನ್ ಅಡ್ವಾನ್ಸ್ ಕೊಡ್ತೀವಿ ಅನ್ನೋ ಥರ ಸ್ಕೀಮ್ ಅದು. ಸೊ ಅದರಲ್ಲಿ ಒಂದಷ್ಟು ದುಡ್ಡು ಬರೋ ಥರ ಕಾಣಿಸ್ತು. ಆಗ ಒಂದು ಆಲೋಚನೆ ಬಂತು, ಯಾಕೆ ಎರಡು ನಿಭಾಯಿಸೋದು ಕಷ್ಟ ಆಗ್ತಿದೆಯಲ್ಲ, ನಾನು ಬ್ಯಾಂಕ್ ಬಿಡಬಹುದಾ ಅಂತ. ಆದರೆ ಮಕ್ಕಳು ತೀರಾ ಚಿಕ್ಕವರು, ಬ್ಯಾಂಕ್ ಬಿಟ್ಟಮೇಲೆ ನಾನು ಸಿನಿಮಾ ಕ್ಷೇತ್ರದಲ್ಲಿ ಅದನ್ನೇ ಪೂರ್ಣಾವಧಿಯಾಗಿ ನಾನು ನನ್ನ ವೃತ್ತಿ ಅಂತ ತೊಗೊಂಡ್ರೆ, ಫುಲ್ ಟೈಮ್ ಪ್ರೊಫೆಷನ್ ಅಂತ,
ನಾನು ವೆದರ್ ಐ ಸಕ್ಸೀಡ್ ಆ ಕಾಂಪಿಟೇಷನ್ನು ಆ ಇದಕ್ಕೆ ನಾನು ಅಲ್ಲಿ ಗೆಲ್ಲಕ್ಕಾಗತ್ತಾ ಏನು ಅನ್ನೋ ಒಂದು ಸಂದೇಹ ತುಂಬ ನನ್ನನ್ನು ಕಾಡ್ತಿತ್ತು. ಆದರೆ ನನಗೆ ತುಂಬ ಧೈರ್ಯ ತುಂಬಿ ಈ ರೀತಿ ನೀವು ಇಷ್ಟು ಬ್ಯುಸಿಯಾಗಿ ಬ್ಯಾಂಕಿನ ಒತ್ತಡ, ಆಚೆ ಕಡೆ ನಿಮ್ಮ ಸಾಂಸ್ಕೃತಿಕ ಚಟುವಟಿಕೆಗಳ ಒತ್ತಡ, ಹೀಗೆ ಒತ್ತಡ, ಮತ್ತು ಬೆಳಗ್ಗೆ 4 ಗಂಟೆಗೆ ಮನೆ ಬಿಟ್ಟರೆ ರಾತ್ರಿ 12:00 1 ಗಂಟೆಗೆ ಬರ್ತೀರಾ, ನಿಮ್ಮ ಆರೋಗ್ಯನೂ ಹಾಳಾಗ್ಬೋದು. ಅಷ್ಟೊತ್ತಿಗಾಗಲೇ ನನಗೆ 41-42 ವರ್ಷದ ಹತ್ರ, ಇನ್ನು 18 ವರ್ಷ ಸರ್ವಿಸ್ ಇತ್ತು ಅಂದರೆ ಐ ಥಿಂಕ್ 42 ವರ್ಷ ನಡೀತಿತ್ತು. ಬಟ್ ಇನ್ನೂ ಏನೂ ಸೆಟ್ಲೇ ಆಗಿರಲಿಲ್ಲ. ನಾನು ಹೇಗೆ ಬಿಡೋದು ಅಂತ ಆಲೋಚನೆ ಮಾಡ್ತಿದ್ದಾಗ ನನ್ನ ಹೆಂಡತಿ ನನಗೆ ಮಾನಸಿಕವಾಗಿ ಧೈರ್ಯ ತುಂಬಿದ್ಲು. ನಾನು ಬ್ಯಾಂಕಲ್ಲೇ ಕೆಲಸದಲ್ಲಿರೋದ್ರಿಂದ ಏನೂ ತೊಂದರೆ ಆಗಲ್ಲ, ಆಮೇಲೆ ನೀವು ಬರೀ ನಟನಾಗಿ ಮಾತ್ರ ಗುರುತಿಸ್ಕೊಂಡಿಲ್ಲ, ಒಬ್ಬ ನಿರೂಪಕನಾಗಿ, ಒಬ್ಬ ವೀಕ್ಷಕ ವಿವರಣೆಗಾರನಾಗಿ, ಕಂಠದಾನ ಕಲಾವಿದನಾಗಿ ಸಾಕಷ್ಟು ಕ್ಷೇತ್ರಗಳಲ್ಲಿದ್ದೀರಾ, ಎಲ್ಲಾದರೂ ಒಂದು ಕಡೆ ನಿಮಗೆ ಉದ್ಯೋಗ ಸಿಕ್ಕೇ ಸಿಗುತ್ತೆ, ಧೈರ್ಯವಾಗಿ ಬ್ಯಾಂಕ್ ಬಿಟ್ಬಿಡಿ ಅಂತ. ಸೊ 2001 ಆ ಗೋಲ್ಡನ್ ಹ್ಯಾಂಡ್ಶೇಕ್ ಸ್ಕೀಮ್ ಏನು ಬಂತು ಅದರಲ್ಲಿ ಏನು ಆಲೋಚನೆ ಮಾಡಿಲ್ಲ. ನನ್ನ ರಿಲೇಟಿವ್ಸು, ನಮ್ಮ ಅಕ್ಕಂದರು ಯಾರಿಗೂ ನಾನು ಅವ್ರ ಜೊತೆ ಚರ್ಚೆ ಮಾಡಲಿಲ್ಲ. ನನ್ನ ಆತ್ಮೀಯ ಸ್ನೇಹಿತರ ಜೊತೆ, ಬ್ಯಾಂಕ್ ಸಹೋದ್ಯೋಗಿಗಳ ಜೊತೆ ಏನೂ ಚರ್ಚೆ ಮಾಡಲಿಲ್ಲ. ಆಲ್ ಆಫ್ ಎ ಸಡನ್ ನನಗೆ ಒಂದು 30 ದಿವಸಗಳ ಹಿಂದೆ ಕೂಡ ನಾನು ಬ್ಯಾಂಕ್ ಬಿಡ್ತೀನಿ, ನ್ಯಾಷನಲೈಸ್ಡ್ ಬ್ಯಾಂಕ್ ಖಾಯಂ ವೃತ್ತಿನ ಬಿಟ್ಬಿಡ್ತೀನಿ ಅನ್ನೋದು ಒಂದು ಥಾಟೇ ಇರಲಿಲ್ಲ. 1 ತಿಂಗಳಲ್ಲಿ ನಿರ್ಧಾರ ಮಾಡಿ ಅಪ್ಲಿಕೇಶನ್ ಕೊಟ್ಟೆ. ಅಪ್ಲಿಕೇಶನ್ 15 ಡೇಸಲ್ಲಿ ಪ್ರೋಸೆಸ್ ಆಗಿ 2001 ಮಾರ್ಚ್ 17 ನಾನು ಕೆನರಾ ಬ್ಯಾಂಕಿಂದ ಸ್ವಯಂ ನಿವೃತ್ತಿ ತೊಗೊಂಡು ಆಚೆ ಬಂದೆ. ಆಚೆ ಬಂದ ಮೇಲೆ ನನ್ನ ಉದ್ದೇಶ ಇದ್ದಿದ್ದು ಫುಲ್ ಟೈಮ್ TV ಮತ್ತು ಸಿನಿಮಾ ಆರ್ಟಿಸ್ಟ್ ಆಗಬೇಕು ಅಂತ. ಹಾಗೆ ಆವಾಗ ಪೋಷಕ ನಟನಾಗಿ ಸಿನಿಮಾಗಳಲ್ಲೂ ಅಲ್ಲೊಂದು ಇಲ್ಲೊಂದು ಅವಕಾಶ ಸಿಗ್ತಿತ್ತು. ಧಾರಾವಾಹಿಗಳು ಮಾತ್ರ ಒಟ್ಟೊಟ್ಟಿಗೆ 3-4 ಧಾರಾವಾಹಿಗಳಲ್ಲಿ ಮಾಡ್ತಿದ್ದೆ. ಎಲ್ಲ ಪ್ರತಿಷ್ಠಿತ ಸಂಸ್ಥೆಗಳು, ಪ್ರತಿಷ್ಠಿತ ನಿರ್ದೇಶಕರ ಒಂದು ಧಾರಾವಾಹಿಗಳಲ್ಲಿ ನಾನು ಮುಖ್ಯವಾದ ಪಾತ್ರಗಳಲ್ಲಿ ಮಾಡ್ತಿದ್ದೆ. ಏನೋ ಒಂಥರ ಧೈರ್ಯ ಇತ್ತು. ಬ್ಯಾಂಕ್ ಬಿಟ್ಟಿದ ಮೇಲೆ ಸಾಕಷ್ಟು ಸಮಯನೂ ಸಿಕ್ತು ನನಗೆ ಈ ಕಲಾ ಜಗತ್ತಿನ ಚಟುವಟಿಕೆಗಳ ಬಗ್ಗೆ ಯೋಚನೆ ಮಾಡೋದಕ್ಕೆ. ಹೀಗೆ ಸಾಗಿತ್ತು. ಹಂತಹಂತವಾಗಿ ನನ್ನ ಸ್ಥಾನವನ್ನು ಇನ್ನಷ್ಟು ಗಟ್ಟಿಯಾಗಿ ದೃಢವಾಗಿ ಮಾಡ್ಕೊಳ್ಳೋದಕ್ಕೆ ಅವಕಾಶ ಮೂಡ್ ಬರ್ತಾ ಇತ್ತು ಅನ್ಸುತ್ತೆ. ಅಷ್ಟರಲ್ಲಿ ಮತ್ತೊಮ್ಮೆ ಎಲ್ಲ ಏನು ಬರೆದಿರುತ್ತೆ ಅದು ದೇವರು ಡಿಸೈಡ್ ಮಾಡಿದ ಹಾಗೆ ಆಗೋದು. ಯಾವುದೋ ಒಂದು ಶೂಟಿಂಗಲ್ಲಿ ನಾನೊಂದು ಕ್ಯಾರೆಕ್ಟರ್ ಮಾಡ್ತಾ ಇದ್ದೆ ಒಂದು ಸಿನಿಮಾದಲ್ಲಿ. ಆ ಶೂಟಿಂಗಲ್ಲಿ ಬಿಡುವಿನ ಸಮಯದಲ್ಲಿ ನನಗೆ ನಮ್ಮ BM ಕೃಷ್ಣಮೂರ್ತಿ ಅಂತ, ಮೀಸೆ ಕೃಷ್ಣ ಅಂತ ಸಿನಿಮಾದಲ್ಲಿ ಅವರು ತುಂಬ ಪಾಪ್ಯುಲರ್. ಆ ಮೀಸೆ ಕೃಷ್ಣ ಅವರು ಆ ಚಿತ್ರದಲ್ಲಿ ವಾಹನ ಚಾಲಕರಾಗಿ ಕೆಲಸ ಮಾಡ್ತಿದ್ರು. ಅವರು ನನ್ನ ಜೊತೆ ಫ್ರೀ ಟೈಮಲ್ಲಿ, ಶೂಟಿಂಗ್ ಲೈಟಿಂಗ್ ಟೈಮಲ್ಲಿ ಫ್ರೀ ಆಗಿದ್ದಾಗ, ಆಚೆ ಕಾಫಿ ಕುಡಿತಾ ಇದ್ದಾಗ, ಒಕ್ಕೂಟದಲ್ಲಿ ಅಶೋಕ್ ಅವರು ಅಧ್ಯಕ್ಷರಾಗಿದ್ದರು, ಅವರುಗಳೆಲ್ಲ ಸೇರಿ ನಾವೆಲ್ಲ ಸಂಸ್ಥಾಪಕರು ಒಕ್ಕೂಟನ ಕಟ್ಟಿದ್ವಿ. ಈಗ ಅಶೋಕ್ ಅವರು ಬಿಟ್ಟಿದ್ದಾರೆ, ಅವರು ಅಧ್ಯಕ್ಷರಾಗಿಲ್ಲ. ಅವ್ರ ನಂತರ ಅನಂತನಾಗ್ ಅವರು ಅಧ್ಯಕ್ಷರಾಗಿದ್ದರು. ಇತ್ತೀಚೆಗೆ ಅನಂತನಾಗರ್ ಅವರು ಯಾವುದೋ ಕಾರಣಕ್ಕೋಸ್ಕರ ಒಕ್ಕೂಟಕ್ಕೆ ರಾಜೀನಾಮೆ ಕೊಟ್ಟು ಅದು ಆ ಸ್ಥಾನ ಖಾಲಿ ಇದೆ, ಅಧ್ಯಕ್ಷ ಸ್ಥಾನ. ನೀವು ವಿದ್ಯಾವಂತರು ಮತ್ತು ಬ್ಯಾಂಕಲ್ಲೂ ನಿಮಗೆ ಅನುಭವ ಇರೋದರಿಂದ ಈ ಒಂಥರ ಈ ಕಾರ್ಮಿಕರ ಬಗ್ಗೆ ಎಲ್ಲ ಸಾಕಷ್ಟು ಅಸೋಸಿಯೇಷನ್ನು, ಯೂನಿಯನ್ಗಳ ಬಗ್ಗೆ ತಿಳುವಳಿಕೆ ಇರೋದರಿಂದ ನಿಮ್ಮಂಥವರು ನಮ್ಮ ಒಕ್ಕೂಟದ ಸಂಸ್ಥೆಗೆ ಬಂದರೆ ನಮಗೆ ತುಂಬ ಲಾಭ ಆಗುತ್ತೆ ಅನ್ನೋ ಒಂದು ಮಾತು ಸಣ್ಣ ಒಂದು ಚರ್ಚೆಯಲ್ಲಾಗಿತ್ತು. ನಾನು ಅಯ್ಯಯ್ಯಪ್ಪ ಬೇಡ, ನಾನು ಒಬ್ಬ ಕಲಾವಿದನಾಗಿ ಇಲ್ಲಿ ಸೇವೆ ಮಾಡಬೇಕು ಅಂತ ಬಂದಿದ್ದೇನೆ, ಆ ರೀತಿಯ ಜವಾಬ್ದಾರಿಗಳು ಯಾವುದು ಬೇಡ ಅಂತ ಆವತ್ತಿನ ದಿವಸ ನಾನು ಅದನ್ನು ನಿರಾಕರಿಸಿದ್ದೆ. ಅದಾದ ಸ್ವಲ್ಪ ದಿವಸದಲ್ಲಿ ಒಕ್ಕೂಟದ ಒಂದು ಜನರಲ್ ಕೌನ್ಸಿಲ್ ಸಭೆ ಏನೋ ಇದೆ, ಆ ಸಭೆಗೆ ದಯವಿಟ್ಟು ಬನ್ನಿ, ನೀವು ಸುಮ್ಮನೆ ಸಭೆ ಹೇಗಿರುತ್ತೆ ಏನು ಅಂತ ನಿಮ್ಗೆ ಗೊತ್ತಾಗುತ್ತೆ, ಬನ್ನಿ ಅಂತ ಮತ್ತೆ ಆಮಂತ್ರಣ ಬಂತು. ಸರಿ, ಸಭೆ ಅಲ್ವಾ, ಸಭೆಗೆ ಹೋಗಿ. ನಾನು ಒಕ್ಕೂಟದಲ್ಲಿ ಆಲ್ರೆಡಿ ಡಬ್ಬಿಂಗ್ ಆರ್ಟಿಸ್ಟ್ ಅಸೋಸಿಯೇಷನ್ ಅಂತ ಏನಿತ್ತು, ಕಂಠದಾನ ಕಲಾವಿದರ ಸಂಘ, ಆ ಸಂಘದಲ್ಲಿ ನಾನೊಬ್ಬ ಆಕ್ಟಿವ್ ಸದಸ್ಯನಾಗಿದ್ದೆ. ಆ ಸಂಘದ ಸ್ಥಾಪನೆಗೆ ಕೂಡ ನಾನು ನನ್ನ ಕೈಲಾದಂತಹ ಒಂದು ಸಹಕಾರವನ್ನು, ಆವಾಗ ರಾಷ್ಟ್ರೀಯ ನಾಯ್ಡು ಅಂತ ಮುಂಚೂಣಿಯಲ್ಲಿದ್ದರು ಅವರು, ಗುಬ್ಬಣ್ಣ ಇವರುಗಳೆಲ್ಲ, ಕೃಷ್ಣಮೂರ್ತಿ ಇವರುಗಳೆಲ್ಲ, ಚಂದ್ರಕಾಂತ್ ಅವರು ಇವರೆಲ್ಲ ಡಬ್ಬಿಂಗ್ ಆರ್ಟಿಸ್ಟ್ಗಳು ಆವಾಗ ಸೀನಿಯರ್ಸ್. ಸೊ ಆ ಸಂಘ ಸ್ಥಾಪನೆ ಆಗೋದಕ್ಕೆ ನಾನು ಬ್ಯಾಂಕಲ್ಲಿದ್ದಾಗಲೇ ಏನು ಸಹಾಯ ಮಾಡ್ಬೋದು, ಸಹಕಾರ ಕೊಡ್ಬೋದು, ಅದರ ಬೈಲಾಗಳ ಬಗ್ಗೆ, ನಮ್ಮ ಬೈಲಾ ನಿಯಮಗಳು ಹೇಗಿರಬೇಕು, ಇದ್ರ ಬಗ್ಗೆ ಎಲ್ಲ ಮಾಹಿತಿಯನ್ನು, ನನಗೆ ಗೊತ್ತಿರುವಂತಹ ವಿಷಯಗಳನ್ನು ನಾನು ಕೊಟ್ಟಿದ್ದೆ. ಸೊ ಆ್ಯಕ್ಟಿವ್ ಡಬ್ಬಿಂಗ್ ಆರ್ಟಿಸ್ಟ್ ಆಗಿದ್ದೆ. ಸೊ ನಾನು ಆಲ್ರೆಡಿ ಒಬ್ಬ ಡಬ್ಬಿಂಗ್ ಆರ್ಟಿಸ್ಟು, ನಾನು ಬ್ಯಾಂಕ್ ಉದ್ಯೋಗ ಬಿಟ್ಟು ಸಿನಿಮಾ ಕ್ಷೇತ್ರನೇ ಆಯ್ಕೆ ಮಾಡ್ಕೊಂಡು ಬಂದಿದ್ದೀನಿ. ಸಿನಿಮಾಗೆ ಕಾರ್ಮಿಕರಿಗೆ ಸಂಬಂಧಪಟ್ಟ ಹಾಗೆ ನಮ್ಮ ಒಕ್ಕೂಟದ ಈ ಸಭೆಯಲ್ಲಿ ಭಾಗಿಯಾಗಿ ಅಲ್ಲಿ ಮಾಹಿತಿಯನ್ನು ತಗೊಳ್ಳೋಣ, ನನ್ನ ಕೈಯಲ್ಲಾಗಿದ್ದ ಸೇವೆ ಮಾಡೋಣ ಅನ್ನೋದಷ್ಟೇ ನನ್ನ ಥಾಟ್ ಇತ್ತು. ಸೊ ಆ ಸಭೆಗೆ ಬಂದೆ.
ಆ ಸಭೆಯಲ್ಲಿ ಏನಾಗಿದೆ, ಅನಂತನಾಗ್ ಅವರು ಆಗ್ತಾನೆ ರಾಜೀನಾಮೆ ಕೊಟ್ಟು ಒಕ್ಕೂಟದ ಅಧ್ಯಕ್ಷ ಸ್ಥಾನಕ್ಕೆ ಅವರು ಹೋಗಿದ್ರಲ್ಲ, ಸಭೆಯಲ್ಲಿ ಚರ್ಚೆಗಳೆಲ್ಲ ಆಯಿತು. ಚರ್ಚೆ ಆಗಿ ಚರ್ಚೆಯ ಒಂದು ಅಂತಿಮ ಸ್ವರೂಪ, ಒಂದು ರೂಪುರೇಷೆ ಎಲ್ಲ ಅವರು ತೀರ್ಮಾನ ಮಾಡಿದ್ದಾದ್ಮೇಲೆ ನನಗೆ ಗೊತ್ತಿಲ್ಲ, ಅಚಾನಕ್ಕಾಗಿ ಆ ಅಧ್ಯಕ್ಷ ಸ್ಥಾನ ಎಲೆಕ್ಷನ್ ಆಗೋ ತನಕ ಹಂಗಾಮಿಯಾಗಿ ಯಾರನ್ನಾದರೂ ಆ ಜಾಗದಲ್ಲಿ ಕೂಡಿಸ್ಬೇಕು. ಹಂಗಾಮಿ ಸ್ಥಾನಕ್ಕೆ ವಿದ್ಯಾವಂತರಾದ ಹಲವಾರು ಭಾಷೆಗಳನ್ನು ಬಲ್ಲಂತಹ ರವೀಂದ್ರನಾಥ್ ಅವರೇ ಸೂಕ್ತ ವ್ಯಕ್ತಿ ಅಂತ ಯಾರೋ ಒಬ್ಬರು ಪ್ರಪೋಸ್ ಮಾಡಿದ್ರು. ಮಿಕ್ಕಿದವರೆಲ್ಲ ಹೌದು ಹೌದು ಅಂತೇಳಿ ಚಪಾಳೆ ತಟ್ಟಿದ್ರು. ನನ್ನ ಎರಡಕ್ಕೂ ಅಲ್ಲಿ ಅವಕಾಶನೇ ಇಲ್ಲದೆ ನಾನು ಏನು ಹೇಳೋಕ್ಕೆ ಆಗಲಿಲ್ಲ. ಸುಮಾರು 40-45 ಜನ ಸೇರಿ ಎಲ್ಲ ಚಪ್ಪಾಳೆ ತಟ್ಟಿ ನನಗೊಂದು ಹಾರ ಹಾಕಿ ಹಂಗಾಮಿ ಅಧ್ಯಕ್ಷ ಅಂತ ಮಾಡಿಬಿಟ್ರು. ನನಗೆ ಆ ಗಳಿಗೆನಲ್ಲಿ ಏನಾಗ್ತಿದೆ, ಏನು ಅಧ್ಯಕ್ಷ ಅಂದರೆ ಎಷ್ಟು ದೊಡ್ಡ ಜವಾಬ್ದಾರಿ, ಏನೇನು ನಿಭಾಯಿಸಬೇಕಾಗತ್ತೆ, ಯಾವುದು ಕಲ್ಪನೆಯಲ್ಲೂ ಇಲ್ಲ. ನಾನು ಇದಕ್ಕೆಲ್ಲ ಮಾನಸಿಕವಾಗಿ ಸಿದ್ಧತೆ ಮಾಡಿಕೊಂಡು ಸಭೆಗೆ ಹೋಗಿಲ್ಲ. ಸುಮ್ಮನೆ ಸಭೆಗೆ ಒಬ್ಬ ಸದಸ್ಯನಾಗಿ ಕಂಠದಾನ ಕಲಾವಿದನಾಗಿ ಹಾಜರಾದರೆ ಸಭೆಯಿಂದ ಆಚೆ ಬರುವಷ್ಟೊತ್ತಿಗೆ ನಾನು ಒಕ್ಕೂಟದ ಹಂಗಾಮಿ ಅಧ್ಯಕ್ಷ ಆಗಿಬಿಟ್ಟಿದ್ದೆ. ಏನು ಮಾಡೋದು ಗೊತ್ತಿಲ್ಲ. ಸಿನಿಮಾ ಕ್ಷೇತ್ರದಲ್ಲೇ ಇದ್ದೀನಿ. ಸಿನಿಮಾದಲ್ಲಿ ಹಲವಾರು ಸಂಘಗಳು, ನಿರ್ಮಾಪಕರ ಸಂಘ, ಕಲಾವಿದರ ಸಂಘ, ಮತ್ತು ನಿರ್ದೇಶಕರ ಸಂಘ, ಹಾಗೆ ಒಕ್ಕೂಟಕ್ಕೂ ಒಂದು ದೊಡ್ಡ ಸ್ಥಾನ. ಸುಮಾರು 3-4 ಸಾವಿರ ಜನ ಕಾರ್ಮಿಕರಿರುವಂತಹ ಒಂದು 14-15 ಅಂಗಸಂಸ್ಥೆಗಳಿರುವಂತಹ ಒಂದು ದೊಡ್ಡ ಸಂಸ್ಥೆ. ಇದಕ್ಕೆ ಏಕಾಏಕಿ ಅಧ್ಯಕ್ಷ. ಏನು ಮಾಡೋದು, ಏನಾದರೂ ಮಾಡಬೇಕು, ಯೋಚನೆ ಮಾಡಬೇಕು ಅಂದ್ಕೊಂಡು ಆ ಸ್ಥಾನ ಒಪ್ಪಿಕೊಂಡೆ. ಹಂಗಾಮಿ ಅಧ್ಯಕ್ಷನಾಗಿ ನಾನು ಆ ಸ್ಥಾನದಲ್ಲಿ ಬಂದು ಕೂತ್ಕೊಂಡೆ. ಅಲ್ಲಿಂದ ನಿಜವಾಗ್ಲೂ ಒಕ್ಕೂಟಕ್ಕೆ ಬಂದ ಮೇಲೆ ಇದೇನು ಅಷ್ಟು ಸುಲಭದ ಮಾತಲ್ಲ, ಇದು ಕಬ್ಬಿಣದ ಕಡಲೆ. ಯಾಕೆಂದರೆ ಒಂದು 14 ಕಾಯಂ ಸದಸ್ಯತ್ವ ಪಡ್ಕೊಂಡಿರೋ ಸಂಘಗಳು, ಆ ನಂತರ ಒಂದು 3-4 ಸಂಘ ಗೌರವ ಸದಸ್ಯತ್ವ ಪಡ್ಕೊಂಡಿರುವಂಥ ಸಂಘಗಳು, ಈ ಎಲ್ಲ ಸಂಘಗಳ ಏನು ಬೇಡಿಕೆಗಳಿರುತ್ತೆ ಆ ಬೇಡಿಕೆಗಳನ್ನು ಈಡೇರಿಸೋದ್ರ ಜೊತೆಗೆ ನಾವು ಸಿನಿಮಾ ಇಂಡಸ್ಟ್ರಿನಲ್ಲಿ ಯಾವುದೇ ರೀತಿಯ ಒಂದು ಮಿಸ್ಅಂಡರ್ಸ್ಟ್ಯಾಂಡಿಂಗ್ಗೆ ಅವಕಾಶ ಕೊಡದೆ. ಯಾಕಂದರೆ ಒಂದು ಕಡೆ ನಿರ್ಮಾಪಕ ಯಾರು, ಎಂಪ್ಲಾಯರ್, ಎಲ್ಲರಿಗೂ ಕೆಲಸವನ್ನು ಕೊಟ್ಟು ಎಲ್ಲರಿಗೂ ಸಂಪಾದನೆಗೆ ಮಾರ್ಗ ತೋರಿಸ್ಕೊಡೋವನ್ನೇ ಮಹಾನುಭಾವ ನಿರ್ಮಾಪಕ. ಡಾಕ್ಟರ್ ರಾಜ್ಕುಮಾರ್ ಅವರು ಏನು ಅಭಿಮಾನಿ ದೇವರುಗಳು ಅಂತ ಹೇಗೆ ಕರೀತಿದ್ರು, ಹಾಗೆ ನಿರ್ಮಾಪಕರನ್ನು ಅನ್ನದಾತ ಅಂತ ಕರೀತಿದ್ರು. ಅನ್ನದಾತನ ಸ್ಥಾನದಲ್ಲಿರುವಂತಹ ನಿರ್ಮಾಪಕರು ನಾವು ಕಾರ್ಮಿಕ ಸಂಘಟನೆಯಲ್ಲಿ ಒಂದು ಮುಖ್ಯವಾದ ಸ್ಥಾನದಲ್ಲಿ ಕೂತ್ಕೊಂಡ್ವಿ ಅಂದಿದ ತಕ್ಷಣವೇ ಎಲ್ಲದಕ್ಕೂ ನಿರ್ಮಾಪಕರನ್ನ ದೂರೋದು ಅಥವಾ ನಮ್ಮ ಬೇಡಿಕೆಗಳು ನ್ಯಾಯಯುತವಾದ ಬೇಡಿಕೆಗಳ ಅಲ್ವಾ ಅನ್ನೋದನ್ನು ಮರೆತು ತುಂಬ ಎಕ್ಸಾಗರೇಟೆಡ್ ಆಗಿ ನಮಗೆ ಇಷ್ಟು ಬೇಕು ಸಂಬಳ, ಅಷ್ಟು ಬೇಕು ನಮಗೆ, ಈ ರೀತಿಯ ಸೌಲಭ್ಯಗಳು ಬೇಕು ಅಂತ ಕೇಳಿ ಮತ್ತಷ್ಟು ಹೊರೆ ನಿರ್ಮಾಪಕರ ಮೇಲೆ ಆಗದೆ ಇರೋ ಥರ ನೋಡ್ಕೊಳ್ಳೋ ಜವಾಬ್ದಾರಿನೂ ಒಬ್ಬ ಕಾರ್ಮಿಕ ನಾಯಕನಿಗಿರುತ್ತೆ. ಆ ನಿರ್ಮಾಪಕರು ಮತ್ತು ಈ ಕಾರ್ಮಿಕರ ಮಧ್ಯದಲ್ಲಿ ಒಂದು ಸೌಹಾರ್ದತೆಯನ್ನು ಕಾಪಾಡಿಕೊಳ್ಳಬೇಕಾದಂತಹ ಬಹಳ ದೊಡ್ಡ ಗುರುತರ ಜವಾಬ್ದಾರಿ ಆ ಒಕ್ಕೂಟದ ಯಾರೇ ಪದಾಧಿಕಾರಿಗಳಾದರೂ ಅವ್ರಿಗಿರುತ್ತೆ. ಇದನ್ನು ಮನಗಂಡು ಈ ಎರಡನ್ನೂ ಬ್ಯಾಲೆನ್ಸ್ ಮಾಡೋದು ಹೇಗೆ, ಎರಡನ್ನೂ ಬ್ಯಾಲೆನ್ಸ್ ಮಾಡೋದು ಬಹಳ ಮುಖ್ಯ. ನಿರ್ಮಾಪಕರಿಗೂ ತೊಂದರೆ ಆಗಬಾರ್ದು, ಅವರೇ ಪ್ರಾರಂಭನೇ ಅವರಿಂದ ಆಗೋದು. ಅವ್ರಿಗೆ ಬಂದ ಒಂದು ಆಲೋಚನೆ ನಾನೊಂದು ಸಿನಿಮಾ ಮಾಡಬೇಕು ಅಂತ ಹೇಳಿ ಅವ್ರಿಗೊಂದು ಎಲ್ಲೋ ಒಂದು ಆಲೋಚನೆಯ ಒಂದು ಚಿಕ್ಕ ಒಂದು ಚಿಗುರು ಹೊಡೆದಾಗ ಅದು ದೊಡ್ಡ ಆಲದ ಮರವಾಗಿ ಬೆಳೆಯುತ್ತಲ್ಲ, ಅದಕ್ಕೆ ಬೇಕಾದಂತಹ ವ್ಯವಸ್ಥೆನಲ್ಲಿ ನಾವು ಬರ್ತೀವಿ. ಸೊ ಅವರ ಆಲೋಚನೆಗೆ ಅದು ಕಾರ್ಯರೂಪ ಮೂರ್ತ ರೂಪಕ್ಕೆ ಬರೋದಕ್ಕೆ ಬೆಂಬಲ ಕೊಡುವಂಥವ್ರು ಮಿಕ್ಕದವರೆಲ್ಲ ಕಲಾವಿದರು, ಕಾರ್ಮಿಕರು, ತಾಂತ್ರಿಕ ವರ್ಗದವರು ಎಲ್ಲ. ಎಲ್ಲೂ ಅವ್ರಿಗೆ ಅವರ ಒಂದು ಹಿತಕ್ಕೆ ಧಕ್ಕೆ ಬರದೇ ಇರೋ ಥರ ನಮ್ಮ ಹೊಟ್ಟೆ ನಾವು ತುಂಬಿಸ್ಕೋಬೇಕು, ನಮ್ಮ ವ್ಯವಸ್ಥೆಗಳು ನಮ್ಮ ಸೌಲಭ್ಯಗಳನ್ನು ನಾವು ಪಡ್ಕೋಬೇಕು. ಇದು ಬಹಳ ದೊಡ್ಡ ಜವಾಬ್ದಾರಿ. ಆಯಿತು, ಬಂದುಬಿಟ್ಟಿದ್ದೀನಿ, ಇಲ್ಲಿ ಕೂಡಿಸಿದ್ದಾರೆ, ಇದೆಲ್ಲ ಒಂಥರ ದೇವರ ಒಂದು ನೇಮ. ಯಾರಿಗೆ ಏನು ಶ್ರಮನೇ ಪಡೆದೆ ಅಷ್ಟು ದೊಡ್ಡ ಒಕ್ಕೂಟದ ಆ ಸಂಸ್ಥೆಯ ಅಧ್ಯಕ್ಷ ಸ್ಥಾನಕ್ಕೆ ಏಕಾಏಕಿ ನಾನು ಅಲ್ಲಿ ತನಕ ಒಂದು ಎಕ್ಸಿಕ್ಯೂಟಿವ್ ಕಮಿಟಿ ಮೆಂಬರೂ ಆಗಿರಲಿಲ್ಲ, ಏಕದಮ್ಮ ಹಂಗಾಮಿ ಅಧ್ಯಕ್ಷನಾಗಿ ನಾನು ಆಯ್ಕೆ ಆಗಿದ್ದೀನಿ ಅಂದರೆ ಏನೋ ಇದರಲ್ಲಿ ದೇವರ ಪ್ರೇರಣೆನೂ ಇದೆ. ಆದಷ್ಟು ತಪ್ಪುಗಳನ್ನು ಮಾಡಿದೆ, ಇದನ್ನು ಈ ಸಿಸ್ಟಮ್ನ ಬ್ಯಾಲೆನ್ಸ್ ಮಾಡ್ಕೊಂಡು ಹೋಗೋಣ ಅಂಥೇಳಿ ನಾನು ಆ ಜವಾಬ್ದಾರಿ ತಗೊಂಡೆ. ಆ ಜವಾಬ್ದಾರಿಲಿ ಹೆಜ್ಜೆ ಇಡ್ತಾ ಹೋದೆ.
ಮುಂದೆ ಸಾಕಷ್ಟು ಸಮಸ್ಯೆಗಳನ್ನು ನಾನು ಅನುಭವಿಸ್ಬೇಕಾಯಿತು, ಎದುರು ನೋಡಬೇಕಾಯಿತು. ಆ ಸಮಸ್ಯೆಗಳು ಸುಮಾರು ಸಮಸ್ಯೆಗಳು ಎದುರಾಯಿತು. ಆ ಸಮಸ್ಯೆಗಳನ್ನು ಒಂದೊಂದೇ ಸಮಸ್ಯೆಗಳನ್ನು ಪರಿಹಾರ ಮಾಡಿಕೊಂಡು ಜಯ ಪಡೆದಿರೋದು ಉಂಟು. ಕೆಲವೊಂದು ಸಮಸ್ಯೆಗಳಲ್ಲಿ ನನ್ನ ತಪ್ಪಿಲ್ಲದೆ ಇದ್ದರೂ ನಾನು ಕೆಟ್ಟ ಹೆಸರು ತಗೊಂಡಿರೋದು ಉಂಟು. ಕೆಲವೊಂದು ಕಡೆ ಗೊಂದಲಗಳು, ಕೆಲವೊಂದು ಕಡೆ ತುಂಬ ಮಾನಸಿಕ ಒತ್ತಡಗಳು ಎಲ್ಲವೂ ಆಗಿದೆ. ತುಂಬ ಜನ ನಿರ್ಮಾಪಕರಿಗೆ ನಾನು ಗೊತ್ತು, ಎರಡೂ ಕಡೆ ಬ್ಯಾಲೆನ್ಸ್ ಮಾಡಿ ಈತ ಒಳ್ಳೆಯ ಯೋಗ್ಯವಾದ ಕೆಲಸ ಮಾಡಿದ್ದಾನೆ ಅಂತ. ಎಷ್ಟೋ ಜನ ನಿರ್ಮಾಪಕರು ಇವತ್ತು ನಾನು ಒಕ್ಕೂಟದಲ್ಲಿ ಯಾವುದೇ ಸ್ಥಾನದಲ್ಲಿ ಇವತ್ತಿಲ್ಲ, ಆದ್ರೂ ಆಚೆ ಸಿಕ್ಕಿದಾಗ ನನ್ನನ್ನು ಪ್ರೀತಿಯಿಂದ ಹೆಗಲ ಮೇಲೆ ಕೈ ಹಾಕೊಂಡು ಮಾತಾಡಿಸ್ತಾರೆ. ಸೊ ಅದೇ ನನಗೆ ಒಂಥರ ತುಂಬ ಸಂತೋಷದ ವಿಚಾರ, ನನ್ನಿಂದ ಯಾವುದೇ ತಪ್ಪುಗಳಾಗಿಲ್ಲ ಅಂತ. ಕಾರ್ಮಿಕರು ಅಷ್ಟೇ, ಅವರ ಮನವಿಗಳು, ಅವರ ಬೇಡಿಕೆಗಳು, ಅವರ ಸೌಲಭ್ಯಗಳು, ಸೌಕರ್ಯಗಳು ಏನು ಬೇಕಾಗಿತ್ತು ಅದು ತುಂಬ ಹಿಂದೆ ಇದ್ದಿದ್ದಕ್ಕಿಂತ ನಾನು ಬಂದ ಮೇಲೂ ಸಹ ಬೇರೆಯ ಪದಾಧಿಕಾರಿಗಳು ನಮ್ಮ ಅಶೋಕ್ ಅವರ ಮಾರ್ಗದರ್ಶನ ಎಲ್ಲ ತಗೊಂಡು ಕಾರ್ಮಿಕರಿಗೂ ಸಾಕಷ್ಟು ಸಂಬಳ ಆಗಿರಬಹುದು, ಇನ್ನೊಂದು ಸೌಕರ್ಯ ಆಗಿರಬಹುದು, ಅದು ಅಭಿವೃದ್ಧಿ ಆಗೋ ಥರ ನಾನು ಒಂಥರ ವಿಶೇಷವಾದ ಗಮನವನ್ನು ಹರಿಸಿ ಕೆಲಸ ಮಾಡಿದ್ದೀನಿ. ಅವ್ರಿಗೂ ಸಂತೋಷ ಇದೆ. ಆದರೂ ಮುಂದಿನ ಒಂದು ಕೆಲವು ವರ್ಷಗಳಲ್ಲಿ ಒಕ್ಕೂಟದಲ್ಲಿ ನಾನು ಅಧ್ಯಕ್ಷನಾಗಿದ್ದವನು, ಆಮೇಲೆ ಸೆಕ್ರೆಟರಿ ಹೇಗಾದೆ, ಅಧ್ಯಕ್ಷನಾಗಿದ್ದಾಗ ಏನೇನು ತೊಂದರೆಗಳು ನಾನು ಎದುರಿಸಬೇಕಾಯಿತು, ಆಮೇಲೆ ಸೆಕ್ರೆಟರಿ ಆಗಿ ಸುಮಾರು ದೀರ್ಘಕಾಲ ಒಂದು 16-17 ವರ್ಷ ಸೆಕ್ರೆಟರಿ ಆಗಿದ್ದೆ, ಆವಾಗೆಲ್ಲ ಏನೇನು ಸಮಸ್ಯೆಗಳು ಉದ್ಭವ ಆಯಿತು, ಈ ಎಲ್ಲ ವಿಚಾರಗಳನ್ನು ಕೂಡ ನಾನು ಮುಂದಿನ ಸಂಚಿಕೆಗಳಲ್ಲಿ ನಿಮಗೆ ಹೇಳ್ತೇನೆ.